ಫುಡ್ ಕಿಟ್ ವಿತರಿಸುವ ಕಾರ್ಯಕ್ರಮದಲ್ಲಿ ಕಾರ್ಮಿಕ ನಿರೀಕ್ಷಕ ಅಧಿಕಾರಿಯ ಎಡವಟ್ಟು. ಲಾಕ್ಡೌನ್ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿ ಫುಡ್ ಕಿಟ್ ವಿತರಣೆ ಮಾಡುತ್ತಿದ್ದು, ಅಥಣಿ ತಾಲೂಕಿನ ಕಟ್ಟಡ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಿಸುವ ಸಂದರ್ಭದಲ್ಲಿ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ಅಥಣಿಯ ಎಪಿಎಂಸಿ ಆವರಣದಲ್ಲಿ 2000ಕ್ಕೂ ಅಧಿಕ ಕಾರ್ಮಿಕರನ್ನು ಸೇರಿಸಿ ಕೋವಿಡ್ ಮಾರ್ಗಸೂಚಿ ಉಲ್ಲಂಘನೆ ಮಾಡಿ ಫುಡ್ ಕಿಟ್ ವಿತರಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅಥಣಿ ಶಾಸಕ ಮಹೇಶ್ ಕುಮಟೋಳಿ ಕಾರ್ಮಿಕ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡು ಸಾಂಕೇತಿಕವಾಗಿ 10 ಜನ ಕಾರ್ಮಿಕರಿಗೆ ಕಿಟ್ ವಿತರಿಸಿ ಅಲ್ಲಿಂದ ಶಾಸಕರು ಹೊರನಡೆದರು. ಇನ್ನು ಯಾವುದೇ ಪೂರ್ವ ನಿಯೋಜನೆ ಇಲ್ಲದೆ ಫುಡ್ ಕಿಟ್ ವಿತರಿಸುವ ಕಾರ್ಯಕ್ರಮಕ್ಕೆ ಮುಂದಾದ ಅಥಣಿ ಕಾರ್ಮಿಕ ನಿರೀಕ್ಷಕ ಅಧಿಕಾರಿಗಳ ವಿರುದ್ಧ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ವರ್ಷ ಆತ್ರಿ ರಿನೂವಲ್ ಇಲ್ಲ ಒಳಗೆ ಇನ್ಕಿ ಮಂದಿ ಹೊಸ ಬಿಟ್ಟಾರಿ ಈಗ ಕುಡಾಯಂಡ ಚಳಿ ಮಂದಿನ ಹೊಳಿ ಕೊಳ ಕಳ್ಸಾಕ್ತಾರಿ ಫೋನ್ ಹಚ್ಚಿರಿ ಕಳ್ಸಾರಿ ಎಲ್ಲರಿಗೂ ಕೊಡ್ತೀವಿ ಅಂದಾರಿ ಮೊದಲು ಬೇರೆ ಜಗ ಈ ನಂಬರ್ ಇದ್ದಾವ್ರಿ ಈಗ ಅರ್ಧ ಮಂದಿಗೆ ಇಲ್ಲ ಇರ ರಿನೂವಲ್ ಅದಕ್ಕಾಗಿ ಅದನ್ನು ಕೊಟ್ಟಿಲ್ಲರಿ ನೀ ಹಂಗೆ ಹೇಳತ್ತಾರಿ ಹಾಕ್ತಾರ ಅವ್ರು ಏನು ಇದನ್ನ ಮಾಡಿಲ್ಲರಿ ದಾದ ಮಾಡುವಾರ್ರಿ ಈಗ ಹರಿಯಾಗಿ ಊಟಿಲ್ಲ ಬಂದು ಕೂತಿದ್ದೀವ್ರಿ ಅಷ್ಟ ಮಂದಿ ಹೇಳಿದ್ರಿ ಅದ್ರಾಗ ಇನ್ನೇನು ಉಳಿದ ಕಾರ್ಡ್ ಎಕ್ಸ್ಟ್ರಾ ಕಾರ್ಡ್ ಅದಾವ್ರಿ